ಹೌದಾ ಅದು ಇದು ಬೇರೆ ಬೇರೆ ಫಾರ್ಮ್ ಕೋಕಿ ಇದು ಅದರಲ್ಲಿ ನೋಡಿ ಫ್ಲವರಿಂಗ್ ಸ್ಟ್ರಕ್ಚರ್ ಕಿತ್ಕೊಂಡು ನೋಡಬೇಕಿದ್ರೆ ರೌಂಡ್ ಆಗಿದೆ ಇದು ಸಿಂಗಲ್ ಸಿಂಗಲ್ ಟೈಟ್ ಫಾರ್ಮೇಶನ್ ಕೂದಲು ಇದೆ ನೋಡಲ್ಲ ಮತ್ತೆ ಚೆನ್ನಾಗೇ ಬಂದಿದೆ ನೋಡಿ ಇಷ್ಟು ಅಷ್ಟು ಕಷ್ಟದ ಜಾಗದಲ್ಲಿ ಆದರೆ ಇದ್ರದ್ದು ಒಂದು ನೋಟಿಸ್ ಮಾಡು ಸ್ವಲ್ಪ ಒಣಗಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ನೀರು ಶಾರ್ಟೇಜ್ ಆದಂಗೆ ಕೊನೆಯಿಂದ ಒಣಗಿಸ್ತಾ ಬರುತ್ತೆ ಆಯಿತಾ ಇಲ್ಲಿ ನೋಡು ಇಲ್ಲಿ ಇಲ್ಲಿ ಮಾತ್ರ ಜೀವ ಇಟ್ಕೊಂಡಿದೆ ಮಳೆ ಬಂದರೆ ಇನ್ನು ಸ್ವಲ್ಪ ಬೆಳೆದ್ರೆ ಬೆಳಿಬೋದು ಅಂತ ಇಲ್ಲೆಲ್ಲ ಹೂ ಬಿಟ್ಟು ಬೀಜ ಆಗೋಗಿದೆ ಮಳೆ ಕಮ್ಮಿ ಹಾಕು ಬೀಜ ರೆಡಿ ಮಾಡುತ್ತೆ ಯಾಕೆಂದರೆ ಮಳೆ ನಿತ್ತೇ ಹೋದರೆ ಸತ್ತೋಗುತ್ತಲ್ಲ ಅಷ್ಟೊಳ ಮಕ್ಕಳನ್ನು ರೆಡಿ ಮಾಡಬೇಕು ಅಂತ ಮತ್ತೆ ಒಂದು ಬುಡದ ಭಾಗದಲ್ಲಿ ಹತ್ರ ಹತ್ರ ಆಗಿದೆ ಎಲ್ಲ ಆಯಿತಾ ನೋಡು ಹಿಂಗೆ ಡೆನ್ಸಾಗಿ ಮತ್ತೆ ಹೂವಿನ ಸ್ಟ್ರಕ್ಚರ್ ನೋಡಿದರೆ ಇಂಡಿವಿಜುವಲ್ ಫ್ಲವರ್ಸ್ ಅಂದರೆ ರೌಂಡ್ ರೌಂಡ್ ಆಗಿ ಇಪ್ಪತ್ತಿಪ್ಪತ್ತು ಹೌದು ಅದೇ ಥರ ಸ್ಮೆಲ್ ಇದೆಯಾ ನಿಮ್ದೋಲಿ ಅಲ್ಲ ಇದು ವರ್ಮೋಕಿ ಅಲ್ಲಿ ಅದೊಂದು ಮತ್ತೆ ಇನ್ನೊಂದು ಏನಂದರೆ ಇಂಥ ಪ್ರಾಬ್ಲಮ್ ಜಾಗ ಅಂದರೆ ಕಲ್ಲು ಬಂಡೆ ಅದರ ಇಲ್ಲೋಡು ಈ ಮಣ್ಣು ನೋಡು ಬಾಯಲ್ಲಿ ಕಪ್ಪಿದೆ ಯಾಕೆ ಅದೇ ಸ್ವಲ್ಪ ಸಾರ ತುಂಬ ಕರೆಕ್ಟ್ ಹಾಂ ಸೊ ಒಳ್ಳೆ ಸಾರ ತುಂಬಿದ್ದು ಅದರ ಜಾಸ್ತಿ ಇಲ್ಲ ಒಂದು ಸೆಂಟಿಮೀಟ್ರ್ ಕೂಡ ಇಲ್ಲ ಆದರೆ ಅದರಲ್ಲಿ ಬೆಳೀತದೆ ಮತ್ತು ಈ ಥರ ಡ್ರೈ ಸನ್ನು ಮಳೆಯೆಲ್ಲ ನಿಂತರೂ ಕೂಡ ಬೇರೆ ಗಿಡ ಎಲ್ಲ ಒಣಗಿದ್ರೂ ಇದು ಒಣಗಲಿಲ್ಲ ಸೊ ಒಳ್ಳೆ ಕೆಪಾಸಿಟಿ ಇರೋದು ಗಿಡ ಈ ಆರೆಂಜ್ ಕೂಡ ತುಂಬ ಚೆಂದ ಕಾಣುತ್ತೆ ಹುಲ್ಲೆಲ್ಲ